ಸಮಾಜದ ಎಲ್ಲ ವರ್ಗದ ಜನರು ವೇಗದ ಬದುಕಿನೊಂದಿಗೆ ಹೊಂದಿಕೊಳ್ಳುವ ಪರಿಸ್ಥಿತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಮರೆಯುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಸಾಹಿತ್ಯದ ಪುಸ್ತಕ ಓದುವುದನ್ನು ಕಡಿಮೆ ಮಾಡಿರುವುದು. ಮಾಹಿತಿ ತಂತ್ರಜ್ಞಾನ ತಿಳಿದುಕೊಳ್ಳುವುದೇ ಒಂದು ದೊಡ್ಡ ಸಾಧನೆ ಎಂದು ಸಾಹಿತಿ ಚನ್ನಬಸಪ್ಪ ಪುತ್ರಕರ್ ಅಭಿಪ್ರಾಯಪಟ್ಟರು. ನಗರದ ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಚಿರ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ವತಿಯಿಂದ ಶಾಲೆಯ ವಚನಾಲಯಕ್ಕೆ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸೇರಿದಂತೆ ಯುವ ಜನತೆ ಕೇವಲ ಮೊಬೈಲ್ ಕಂಪ್ಯೂಟರ್ ಬಳಕೆ ಗೊತ್ತಿದ್ರೆ ಸಾಕು, ಇಡೀ ವಿಶ್ವವೇ ನಮ್ಮ ಕೈಯಲ್ಲಿದೆ ಎಂದು ಭಾವಿಸಿ ಸಾಮಾನ್ಯ ಜ್ಞಾನದ ಕೊರತೆ ಎದುರಿಸುವಂತೆ ಆಗಿದೆ ಎಂದರು. ಆ ಪುಸ್ತಕದ ಗಾತ್ರ ಮುಖ್ಯ ಅಲ್ಲ, ಆ ಪುಸ್ತಕದ ಮೌಲ್ಯ, ಆ ಪುಸ್ತಕದ ಬರವಣಿಗೆ ಹೇಗೆ ಇರುತ್ತೆ ಅನ್ನೋದು ಬಹಳ ಮುಖ್ಯ. ಅಂತ ದೊಡ್ಡ ಪ್ರಮಾಣದ 300-400 ಪುಟಗಳು ಇರತಕ್ಕಂಥ ದೊಡ್ಡ ಕಾದಂಬರಿಯನ್ನು ಓದಿ ಅರ್ಥೈಸಿಕೊಳ್ಳಬೇಕು ಅಂತಂದರೆ, ಮೊದಲು ನಮ್ಮ ಮನಸ್ಥಿತಿಯನ್ನು ಪುಸ್ತಕ ಒಂದು ಹವ್ಯಾಸವಾಗಿ. ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆ ಸಂಸ್ಥಾಪಕಿ ದಯಾಮತಿ ಪುತ್ರಕರ್ ಮಾತನಾಡಿ, ನಾವು ಒಂದು ಪುಸ್ತಕ ಕೊಳ್ಳುವುದರಿಂದ ಆ ಲೇಖಕರಿಗೆ ಪ್ರೋತ್ಸಾಹ ದೊರೆತಂತಾಗುತ್ತದೆ, ಬರೆಯುವ ಹುಮ್ಮಸ್ಸು ಇನ್ನಷ್ಟು ಹೆಚ್ಚಿಸಿದಂತಾಗುತ್ತದೆ, ನಮಗೆ ಸಾಹಿತ್ಯದ ಒಲವು ಸಹ ಬೆಳೆಸಿಕೊಟ್ಟಂತಾಗುತ್ತದೆ ಎಂದರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಗ್ಬೇಕು ಅಂತಂದ್ರೆ, ನೀವು ನಿಮ್ಗೆ ಇಷ್ಟ ಆದಂತಹ ಪುಸ್ತಕ ಓದಿ, ನಾವು ಮತ್ತೊಮ್ಮೆ ಒಂದು 6 ತಿಂಗಳು ಬಿಟ್ಟು ಮತ್ತೊಮ್ಮೆ ನಿಮ್ಮಲ್ಲೇ ಕಾರ್ಯಕ್ರಮ ಮಾಡ್ತೀವಿ. ಆಗ ನಾವು ಕೆಲವರಿಗೆ ಪ್ರಶ್ನೆ ಕೇಳ್ತೀವಿ, ನೀವು ಯಾರ್ಯಾರು ಏನೇನು ಪುಸ್ತಕ ಓದಿದ್ದೀರಾ, ಆ ಪುಸ್ತಕದ ಬಗ್ಗೆ ಅನಿಸಿಕೆ, ಅಥವಾ ಪುಸ್ತಕ ಬರೆದವ್ರ ಬಗ್ಗೆ ಅನಿಸಿಕೆ, ಆ ಪುಸ್ತಕ ಕಾದಂಬರಿ ಯಾವ ತರ ಇದೆ, ಕಥೆ ಯಾವ ತರ ಇದೆ, ನನ್ನ ಮೇಲೆ ಏನ್ ಪರಿಣಾಮ ಬೀರ್ತು, ಲಕ್ಷ್ಮೀ ನರಸಿಂಹ ಸ್ವಾಮಿದ ಆಗ್ಲಿ, ದರಬೇಂದ್ರಾಗ್ಲಿ, ನಿಮ್ಗೆ ಯಾವ ಪುಸ್ತಕ ಸಿಗುತ್ತೋ ಅದ್ರ ಬಗ್ಗೆ ನೀವು ಅನಿಸಿಕೆ ಹೇಳಿದವ್ರಿಗೆ ನಾನು 3 ಬಹುಮಾನ ಕೊಡ್ತೇನೆ ನಮ್ಮ ವೇದಿಕೆಯಿಂದ. ಹಾಗಾಗಿ ಒಂದು ಕರೆಕ್ಟ್ ಇವತ್ತಿನ 6 ತಿಂಗಳಿಗೆ ಬಿಟ್ಟು ಡಿಸೆಂಬರ್ ಅಥವಾ ಜನವರಿಗೆ ನಾನು ಮತ್ತೆ ಬರ್ತೇನೆ, ಕಾರ್ಯಕ್ರಮ ಮಾಡ್ತೇನೆ. ನೀವು ಖಂಡಿತ ಪುಸ್ತಕ ಓದಿ, ನಿಮ್ಮ ಅನಿಸಿಕೆ ಪುಸ್ತಕದ ಬಗ್ಗೆ ವ್ಯಕ್ತಪಡಿಸಿ. ಪತ್ರಕರ್ತ ಹಾಗೂ ಸಾಹಿತಿ ಕೊರಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿ, ಯಾವುದೇ ಪುಸ್ತಕವನ್ನು ಓದಲು ಕುಳಿತೊಡನೆ ಆಸಕ್ತಿ ಬರುವುದಿಲ್ಲ, ಅದಕ್ಕೆ ಸತತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಬೇಕು. ಪುಸ್ತಕಗಳನ್ನು ಓದುವ ಮೊದಲು ನಮ್ಮ ಮನಸ್ಥಿತಿಯನ್ನು ಪುಸ್ತಕದ ಕಡೆ ಒಲವನ್ನು ಮೂಡಿಸಿಕೊಳ್ಳುವುದು ಮುಖ್ಯ ಎಂದರು. ಇದೇ ವೇಳೆ ಶಾಲೆಯ ವಿದ್ಯಾರ್ಥಿನಿಯರಾದ ನಯನ ಮತ್ತು ಶ್ರೇಯಾರವರು ಸ್ವರಚಿತ ಪ್ರವಾಸ ಕಥನವನ್ನು ಮಂಡಿಸಿ ಮೆಚ್ಚುಗೆ ಗಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಬಿಕೆ ಮಾಧವರಾವ್, ಶಿಕ್ಷಕರಾದ ಶಿವಣ್ಣ ಎಂಕೆ, ವೇಣಿ ಎಚ್, ಎಂ ಪೂರ್ಣಿಮಾ ಪ್ರಾಣೇಶ್, ರಾಜಮ್ಮ, ಉಮಾ ನಾಗರತ್ನಮ್ಮ, ಶೋಭಾ ಮಲ್ಲಿಕಾರ್ಜುನ್, ಶಿವರುದ್ರಪ್ಪ ಸೇರಿದಂತೆ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.